ಇರ್ಕೋ ಸ್ಟಾರ್ಟಿಂಗ್ ವೀಡಿಯೋ ನೋಡಿದ್ರಲ್ವ, ಒಂದಿನ ಚುಂಟಿ ಎಕ್ಸ್ಪೀಲ್ ಬಚ್ಚಾವ್ ಆಗಿದ್ದೀನಿ. ಇವಾಗ ಎಲ್ಲಿದ್ದೀವಿ? ಫಸ್ಟ್ ಲೋಟ್ ಮಾಡೋಣ. ಶಾರ್ಟ್ ಕಣ್ಣು ಮತ್ತು M4 ಸಿಕ್ತು. ನಾಕ್ ಮಾಡಿದ್ದಾನೆ ಟೀಮೇಟು. ಅವ್ರ M4 1-6 ಸಿಕ್ತು, ಅದು ತಗೊಳ್ಳೋಣ ಅಂತ ನೋಡ್ತಿದ್ದೆ. ಬಟ್ ಅಷ್ಟೊತ್ತಿಗೆ ಬೋಟ್ ಬಂದ, ಶಾರ್ಟ್ ಕಣ್ಣಲ್ಲಿ ಮಾಡಿದೆ, ಮತ್ತೆ ತಗೊಳ್ಳೋಣ ಅಂತ ಹೋದೆ. ಮತ್ತೆ ಇನ್ನೊಬ್ಬ ಬಂದ, ಬಟ್ ಅವನು ಸತ್ತೋದ. ಮತ್ತೆ ತಗೊಳ್ಳೋಣ ಅಂತ ಹೋದೆ, ಈಸರಿ ತಗೊಂಡೆ. ಬಟ್ ಇನ್ನೊಬ್ಬ ಬಂದಿದ್ದ, ಬ್ಲಡ್ ಲೋಡ್ ಆಗಿತ್ತಲ್ಲ, ಲೋಡ್ ಆಗ್ಬಿಟ್ಟು ಹೊಡೆದೆ. ಬಟ್ ನಮ್ಮ ಫ್ರೆಂಡ್ ಲಾಕ್ ಆದ, ಹೊಡಿಕ್ಪ ಅಂತ ಅಂದೆ, ಅಲ್ಲೇ ಕೊಟ್ಟೆ ತೆಗ್ರಿವ. ಅವ್ರ ಥರ ಲೋಟ್ ಕಿಟ್ ಮಾಡ್ಕೊಂಡು ಹೋಗೋದೆ. ಡ್ರಾಪ್ ಇತ್ತು, ಡ್ರಾಪ್ ಲೋಟ್ ಮಾಡೋಕೆ ಅಂತ ಒಬ್ಬ ಬಂದಿದ್ದ, ಅವ್ನು ಹೆಂಗೆ ಹೊಡಿತೀನಿ ಅಂತ ನೋಡಿ. ಇಲ್ಲೇ ಇದ್ದಾನೆ, ಟ್ರಾಪ್ ಮುಖ್ಯ ಆಗೈತೆ ಎಲ್ಲರಿಗೂ ಅದಕ್ಕೆ ಲೋಟ್ ಮಾಡೋದಕ್ಕೆ. ಸಂತ ನಂದು ಬೇರೆ ಬ್ಯಾಗ್ ಓಪನ್ ಆಗಿತ್ತು, AWM ಇತ್ತು, AWM ತಗೊಂಡಿದ್ದೀನಿ. ಅದೇ ನನಗೆ ಕಷ್ಟ ಆಗುತ್ತೆ, ಸುಮ್ಮನೆ AWM ಬಲ್ಲು AKM ಇಲ್ಲ ಪ್ಯಾರಲ್ ಏನೋ ತಗೊಂಡಿರೋ ಕರೆಕ್ಟ್ ಆಗೋದು. ಅದರಿಂದಲೇ ಈ ಮ್ಯಾಚು ಒಂದು ಸ್ವಲ್ಪ ಮಿಸ್ ಆಯ್ತಾನೆ ಇಲ್ಲಿ. ಬಟ್ ಇವಾಗ ಹಿಂದೆಗಡೆಯಿಂದ ಶಾರ್ಟ್ಸ್ಕೊಬತ್ತವೆ, ಎಲ್ಲೋ ಹೊಡಿತಾವ್ರೆ ಅಂತ ಗೊತ್ತಾಯ್ತಲ್ಲ, ಆಡ್ಕೊಯ್ತೀನಿ. ನೋಡ್ಬಿಡೋಣ ಅಂತ ಹೋಗ್ತೀನಿ, ಬಟ್ ಅಲ್ಲೇ ಬತ್ಬಿಡ್ತಾರೆ. ಒಬ್ಬ ನಾಕ್ ಮಾಡ್ತೀನಿ, ಬುಲೆಟ್ ಸರಿ ಸಮಕ್ಕೆ ಖಾಲಿ ಆಗುತ್ತೆ. ಏಟೈಮ್ನ ಹೊಡಿಯೋಕೆ ಹೋಗ್ತೀನಿ, ಆಗಲ್ಲ. ಮತ್ತು ರೀಲೋಡ್ ಮಾಡ್ಕೊಂಡು ಇವಾಗ ಮುಗ್ತೀನಿ ಹೊಡಿಯೋಕ್ಕೆ. ಸ್ವಲ್ಪ ಹೆಲ್ತ್ ಹಾಕಲ, ಲೋಡ್ ಕಿಟ್ ಎಲ್ಲ ಮಾಡ್ತೀನಿ. ಬ್ಯಾರಲ್ ಇತ್ತು ನನ್ನ ಹತ್ರ, ತಗೊಳ್ಳೋಣ ಅನ್ಕೊಂಡೆ. AWM ಇದೆಲ್ಲ ಬಿಡೋ ಅಂತ ಸುಮ್ಮನೆ ಅದೇ ಇಲ್ಲ ಹೋಗ್ತೀನಿ. ಫೈರ್ ಬಿದ್ದಿತ್ತು, ನಮ್ಮ ಟೀಮೇಟ್ ಫಸ್ಟಲ್ಲೇ ಹೋಗಿದ್ದ, ಯಾರವ್ರು ಅಂತ ನೋಡಿಲ್ಲ. ಅವನ ಜೊತೆ ಹೋಗೋಣ ಅನ್ಕೊಂಡೆ, ನೋಡೋಣ ಅಂತ ಬಂದೆ ಅವನೇ. ಇದನ್ನ ನೋಡಿ ಖುಷಿಯಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಓಡಾಗಿದ್ದು ನೋಡಿದೆ, ಬಟ್ ಇಲ್ಲಾರ ಕಾಣಿಸ್ದಂಗೆ ಆಯ್ತು, ಅದಕ್ಕೆ ಬಂದೆ. ಬೆಸ್ಟ್ ಮಿಸ್ ಜಂಪ್ ರೀಲೋಡ್, ಅವನದು ಗೊತ್ತು ನಂದು ಗೊತ್ತು, ಅದರಿಂದ ಪಚಾವ್ ಆಗಿದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಕಿಲ್ ನೋಡಿ. ಫಸ್ಟ್ ಆಫ್ ಆಲ್ ಆಡಿಗೆ ಹೋಗಿ ಹೇಳ್ತಾ ಹಾಕೋಣ ಅನ್ಕೊಂಡೆ, ಬಟ್ ಬುಲೆಟ್ ನೋಡಿದ್ದಿಲ್ಲ ನನ್ನ ಬುಲೆಟ್ ಎಷ್ಟೈತಿ ಅಂತ. ರೀಲೋಡ್ ಮಾಡ್ಕೊತಾನೆ ಐತೆ, ಬುಲೆಟ್ ಎಷ್ಟೈತಿ ಅಂತ ನೋಡಿದ್ದಿಲ್ಲ. ಆಮೇಲೆ ನಾನು ಇನ್ನು ಎಷ್ಟು ಜನ ಅವರೇ ಅಂತೆಲ್ಲ ನೋಡೋಕೆ ಹೋಗಲ್ಲ ಜಾಸ್ತಿ, ಎಷ್ಟು ಜನ ಅವರೇ ಅಂತೆಲ್ಲ ನೋಡಲ್ಲ. ನೊಪ್ತ ಹೇಳೋದೆ ಹೊಡಿತಾ ಇರೋದೆ. ನಮ್ಮ ಟೀಮೇಟ್ ಮೇಲುಗಡೆ ಇದ್ದ ಈ ರೆಡ್ ಕಲರ್ ಮನೇಲಿ, ಅದೇ ನಾನು ಹುಡುಕ್ತಿದ್ದೆ ನಾಕಾದನೆ ಅಲ್ಲಿ ಅಂತ. ಇಲ್ಲಿ ಬಂದಿದ್ದಾನೆ, ಬಟ್ ಯಾರೋ ಫೈರ್ ಮಾಡಿದ್ದಾನೆ ನನಗೆ. ಸೊ ಬುಲೆಟ್ ತಗೊಂಡೆ ಇಲ್ಲಿಂದ, ರೀಲೋಡ್ ಮಾಡ್ಕೊಂಡು ನೋಗ್ದೆ. ಝೋನ್ ಬಂತು, ಸಹಾಯ ಸುತ್ತಾಗಿದ್ದ ನನ್ನ ಫ್ರೆಂಡು, ಏನು ಮಾಡೋಕ್ಕಾಗಲ್ಲ ಅಂತ ಮುಂದೆ ಹೋದೆ. ಅಲ್ಲಿ ಮರ ಇತ್ತಲ್ಲಿ, ಅಲ್ಲಿ ಕವರಿಗೆ ತಗೊಂಡೆ, ನೋಡಿದೆ ಮೇಲ್ಗಡೆ ಏನಾರ ಅವನ ಅಂತ, ಎಲ್ಲ ಕಾಣಿಸ್ಲಿಲ್ಲ. ಇಲ್ಲಿ ಒಂದು ಸ್ವಲ್ಪ ಕವರ್ ಇಳಿತೆ, ಬಟ್ ಓಪನಲ್ಲಿ ಒಬ್ಬ ಹೊಡೆಯುತ್ತಿರ್ತಾನೆ ಇವಾಗ, ಅವ್ನು ನೋಡ್ತೀನಿ. ಫಸ್ಟ್ ಅವ್ನು ಸಾಯಿಸ್ಕೊಡ ಅಂತ ಹೋಗ್ತೀನಿ, ಬಟ್ ಅವ್ನು ಜಿಗ್ಜಾಗ್ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಾನೆ.
ನೋಡಿದೆ, ಕವರಿತಾತಾನೆ ಬಟ್ ನಾಲ್ಕು ಮಾಡಿದೆ. ಇನ್ನೊಬ್ಬ ಇದ್ದ, ಅದೇ ಸಮಯದಲ್ಲಿ ಬೋರ್ಡ್ ಕಳೆಯಿತು, ಸ್ವಲ್ಪ ಕೈ ಬೇರೆ ಜಾರ್ತಾ ಇತ್ತು, ಹೊಡಿತಿದ್ದ, ಒಂದೇ ಸತಿ ಹೊಡೆದಾಗ್ತದೆ. ನೋಡಿ ಬುಲೆಟ್ ಕಮ್ಮಿ ಐತೆ, ಆದರೂ ನೋಡಿಲ್ಲ ನಾನು, ಎಷ್ಟು ಜನ ಅವ್ರೆ ಅಂತೆಲ್ಲ ನೋಡಿಲ್ಲ. ಇನ್ನು ಸುಮ್ಮನೆ ಆಡ್ತಾನೆ ಇದ್ದೀನಿ, ಬಟ್ ಎಲ್ಲಿಂದಲೂ ಹೊಡಿತಿದ್ರು. ಸ್ವಲ್ಪ ಜಂಪ್ ಕಿಪ್ ಮಾಡ್ಕೊಂಡು, ಸ್ವೈಪ್ ಕಿಪ್ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಮುಂದಕ್ಕೆ. ಹೆಲ್ತಿಲ್ಲ, ಹೆಲ್ತ್ ಕಿಟ್ ಹಾಕೋಣ ಅಂತ ಬಂದೆ ಅಲ್ಲಿಗೆ, ಹೆಲ್ತ್ ಕಿಟ್ ಹಾಕತ್ತೇನೆ. ನಾನು ಡೈರೆಕ್ಟ್ ಒಬ್ಬ ಇರ್ತಾನೆ, ನೋಡ್ತಾ ಇದ್ದೆ ಅವನೇ, ಬಟ್ ಗಾಡಿ ಒಳಗೆ ಅವನೇ ಅಂದ್ಕೊಂಡೆ ನಾನು. ಗಾಡಿ ರಿವರ್ಸ್ ಓದಿತ್ತಲ್ಲ, ನೋಡಿದರೆ ಯಾರೂ ಇಲ್ಲ, ಮೇಲ್ಗಡೆ ಇದ್ದ ಝೋನಿಗೆ ಆಚೆ ಕಡೆ ಮೂರು ಜನ ಇದ್ದಾರೆ, ನೋಡಿಲ್ಲ. ನೋಡಿದೆ ಗಾಡಿ ಇಲ್ಲ ಅವನ ಅಂತ, ಬಟ್ ಅಲ್ಲೂ ಇದ್ದ ಆಚೆ ಕಡೆ ನೋಡಿದೆ. ಇದೇ ಸಮಯಕ್ಕೆ ತುಂಬ ಬುಲೆಟ್ ನೋಡಿಲ್ಲ, ಮತ್ತು ಫೈರ್ ಮಾಡ್ತಾನೆ ಇದ್ದ ಗಾಡಿ ಹತ್ರ, ಇನ್ನು ಇಬ್ಬರೇ ಇರೋದಂತ ನೋಡಿಲ್ಲ, ನಾನೊಬ್ಬ ಅವನೊಬ್ಬ, ಬಟ್ ಇಲ್ಲೇ ಇದ್ದ ಅವನೇ ಎಲ್ಲಿ ಕಡೆ ನೋಡ್ತಿದ್ದ ಗೊತ್ತಿಲ್ಲ. ನಾನು ಸರಿಯಾದ ಟೈಮಿಗೆ ಬುಲೆಟ್ ಬೇರೆ ಕಳೆಯಿಟ್ಟು ನಾನು ಬೇರೆ ಶಿಫ್ಟ್ ಆಯ್ತಿತ್ತು, ಬಟ್ ಹೊಡೆದಾಗ್ತ. ವಿಡಿಯೋ ಇಷ್ಟ ಆಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಥ್ಯಾಂಕ್ಸ್ ನೋಡಿದ್ದಕ್ಕೆ.